ಇಲ್ಲಿ ನೋಡಿ ಬಂದ ನಮ್ಮ ಹುಡುಗ ತೆಗೆದ ಕ್ಯಾಮ್ರಾನ ಅಲ್ಲ ಅವಾಗಿಂದ ಕ್ಯಾಮ್ರಾ ರನ್ನಿಂಗ್ ಎಲ್ಲ ಇದೆ ಅದೆಲ್ಲ ಅದನ್ನೇನ ಮಾಡಿ ನೀರಲ್ಲಿ ಮುಳುಗಿಸ್ಬೇಕು ಅಂತ ಭಾರಿ ಇಷ್ಟ ಅವನಿಗೆ. ಕಾದ ಇಟ್ಟ ಬರಲಿಲ್ಲ, ಅಲ್ಲೇ ಬರಲಿಲ್ಲ, ಅಲ್ಲೇ ಬರಲಿಲ್ಲ. ಕಾಯ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಏನು ಮಾಡೋದು ಅಂತ. ಎದ್ದ ಹೋದ, ಅಲೆ ಹತ್ರನೇ ಹೋದ, ಸರಿ ಆಯಿತು. ಏನೇನೋ ಒಂದು ಮಾಡಿ ಆ ಒಂದು ಕ್ಯಾಮ್ರಾನ ಬಂತು 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 ಹೊಡಿತು. ಹಾಂ, ನೋಡೋಕೆ ಚೆನ್ನಾಗಿದೆ. ಓಕೆ, ಪ್ರಯತ್ನ ಪಟ್ಟಿದ್ದು ಒಳ್ಳೆಯದೆ, ಚೆನ್ನಾಗಿದೆ, ಪರವಾಗಿಲ್ಲ. ನೋಡಪ್ಪ ತೋರಿಸಪ್ಪ, ಖುಷಿಯಾಗಿದೆಯಾ? ಖುಷಿ. ಶೃಂಗೇರಿ ತಾಯಿ ಶಾರದಾಂಬೆ ದರ್ಶನ ಮಾಡಿಕೊಂಡು ಮುಂದೆ ಹೊರಡಬೇಕಾದ್ರೆ ಅಲ್ಲಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಸ್ನೇಹಿತರೆ ಅರ್ಧ ಗಂಟೆ ಪ್ರಯಾಣ ಮಾಡೋದಲ್ಲಿ ಹರಿಹರಪುರ ಇದೆ. ಅಲ್ಲಿ ಕೂಡ ನಾವು ಸಹ ಶಾರದಾಂಬೆ ತಾಯಿಯವರ ದರ್ಶನ ಪಡೆಯಬಹುದು. ಅಲ್ಲಿ ಬಂದ್ವಿ, ಜಾಗ ತುಂಬ ಪ್ರಶಾಂತವಾಗಿತ್ತು ನೋಡೋಕ್ಕೆ, ತುಂಬ ಚೆನ್ನಾಗಿದೆ ಜಾಗ. ತುಂಗಾ ನದಿ ತೀರದಲ್ಲಿ ಬರುತ್ತೆ ಈ ಜಾಗ ಸ್ನೇಹಿತರೆ, ಹೋಗ್ಬೋದು, ತುಂಬ ಚೆನ್ನಾಗಿದೆ. ಹರಿಹರಪುರದಲ್ಲಿ ತಾಯಿ ಶಾರದಾಂಬೆ ದರ್ಶನವನ್ನು ಪಡೆದು ನಾವು ಅಲ್ಲಿಂದ ಮುಂದೆ ಸಾಗರದ ಬಳಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಡುವೆ ತೀರ್ಥಹಳ್ಳಿ ಎಂಬ ಒಂದು ಸಣ್ಣ ಊರು ಬರುತ್ತೆ. ಆ ಊರಿನಲ್ಲಿ ಕಾಣಿಸುವಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇರೋದು ಇವಾಗ ಕಣ್ಮುಂದೆ. ಈ ಜಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮಳೆಗಾಲದಲ್ಲಿ ಬಂದಿದ್ದೀವಿ ನೋಡಿ, ಮಳೆ ಹೆಂಗೆ ಹೊಡಿತಾ ಇದೆ. ಒಂದೊಂದು ರಭಸ ಇತ್ತು, ಅದು ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ ಇದು. ಇಲ್ಲಿಂದ ನಾವು ಸಾಗರ ನಗರಸಭೆ ಇನ್ನೂ ಪ್ರವೇಶಿಸ್ತಾ ಇದ್ದೀವಿ ಸ್ನೇಹಿತರೆ. ಸಾಗರ ನಮ್ಮನ್ನ ಇವಾಗ ಬರೆ ಮಾಡ್ಕೊಳ್ತಾ ಇದೆ, ಬನ್ನಿ ನೋಡೋಣ ಹೇಗಿದೆ ಸಾಗರ ಅಂತ. ಸಾಗರ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಮೊದಲು ಬರೋದು ಜೋಗದ ಸಿರಿ, ಜೋಗದ ಜಲಪಾತ ನೋಡಬೇಕು ಅಂತಲೇ ಜನ ತುಂಬ ಆಸೆ ಪಡ್ತಾರೆ. ಜಾಗ ತುಂಬ ಚೆನ್ನಾಗಿರುತ್ತೆ ನೋಡಬೇಕು, ಅದಕ್ಕಿಂತಲೇ ಬಂದಿರೋದು ನಾವು. ಬನ್ನಿ, ಅದಕ್ಕೂ ಮುಂಚೆ ಒಂದು ಸಣ್ಣ ಒಂದು ಜಾಗ ಇದೆ ಇಕ್ಕೇರಿ ಅಂತ. ಇಕ್ಕೇರಿ ಸಾಗರದಿಂದ ಒಂದು 6 ಕಿಲೋಮೀಟ್ರ್ ಪ್ರಯಾಣ. ಇಲ್ಲಿ ಏನು ಅಂದರೆ ಇಲ್ಲಿ ಒಂದು ದೇವಸ್ಥಾನ ಇದೆ, ಈ ದೇವಸ್ಥಾನ ಬಂದು ಅಘೋರೇಶ್ವರ ದೇವಸ್ಥಾನ ಅಂತ, ಬಹಳ ಹೆಸರುವಾಸಿ ಜಾಗ. 6 ಕಿಲೋಮೀಟ್ರ್ ಅಷ್ಟೇ, ಒಂದು 20 ನಿಮಿಷ ಪ್ರಯಾಣ ಮಾಡಿದಲ್ಲಿ ನಮ್ಗೆ ಸಿಗುವಂಥ ಒಂದು ದೇವಸ್ಥಾನ ಇದು. ನೋಡಿ ಚೆನ್ನಾಗಿದೆ, ಇಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ಜಾಗದಲ್ಲಿ ಏನೊಂದು ವಿಶೇಷ ಅಂದರೆ ಇದು ದೇವಸ್ಥಾನ ಭಾರಿ ಹಳೆಯದು ಅಂತ ಕೇಳ್ಪಟ್ವಿ ನಾವು. ಈ ದೇವಸ್ಥಾನವನ್ನು ಹೊಯ್ಸಳ ಮತ್ತು ಕದಂಬರ ಶೈಲಿಯಲ್ಲಿ ಕಟ್ಟಲಾಗಿದೆ ಅನ್ನೋ ಒಂದು ಮಾತಿದೆ. ಬನ್ನಿ ಸ್ನೇಹಿತರೆ, ಹೋಗಿ ನೋಡೋಣ ಹೇಗಿದೆ ದೇವಸ್ಥಾನ ಅಂತ. ಇದು ನಾವು ಪ್ರವೇಶವಾದ ತಕ್ಷಣ ಕಾಣಿಸುವಂಥ ಒಂದು ದೃಶ್ಯ. ಅಲ್ಲಿ ಏನೊಂದು ವಿಶೇಷ ಅಂದರೆ ಮಳೆ ಬಂದು ನಿಂತಿದೆ ಇಲ್ಲಿ ಇವಾಗ ತಾನೆ, ನೆಲ ನೋಡಿದ್ರೆ ಗೊತ್ತಾಗತ್ತಲ್ಲ. ಚೆನ್ನಾಗಿದೆ ಜಾಗ. ಇಲ್ಲಿ ಸುತ್ತಮುತ್ತಲು ನೋಡೋಕ್ಕೆ ತೆಂಗಿನ ಮರಗಳು ಕಾಣಿಸ್ತಾ ಇದೆ. ಒಳಗಡೆ ಹೋದ ತಕ್ಷಣ ಕಾಣಿಸುವಂಥ ಒಂದು ಸಣ್ಣ ಗುಡಿ ಇದೆ, ಆ ಕಡೆ ಹೋದಲ್ಲಿ ನಂದಿ ದರ್ಶನ ಪಡೆಯಬಹುದು. ನೋಡೋಣ ಬನ್ನಿ ಮುಂದೆ ಏನಿದೆ ಅಂತ. ಮತ್ತೆ ಕಾಣಿಸ್ತಾ ಇರೋದೆ ಪ್ರವೇಶ ದ್ವಾರ ಸ್ನೇಹಿತರೆ. ಇಲ್ಲಿ ಒಳಗಡೆ ಹೋದರೆ ದೇವರ ದರ್ಶನವನ್ನು ಪಡೆಯಬಹುದು. ಇವಾಗ ಹಾಗೆ ಮುಂದೆ ಕಾಣಿಸ್ತಿರುವಂಥದ್ದು ನಂದಿ. ಈ ಒಂದು ದೃಶ್ಯ ನೋಡೋಕ್ಕೆ ಚೆನ್ನಾಗಿದೆ ಸ್ನೇಹಿತರೆ. ಇವಾಗ ನಾವು ಬಂದಿರುವಂಥ ಒಂದು ಸಮಯದಲ್ಲಿ ಏನಿದೆ, ಮೋಡ ಒಂದು ಕವಿತ ವಾತಾವರಣ ಚೆನ್ನಾಗಿದೆ. ಅಷ್ಟು ಬಿಸಿಲಿಲ್ಲ, ಏನಿಲ್ಲ, ಒಂದು ಸೂಕ್ತವಾದ ಒಂದು ವಾತಾವರಣ ಅಂತಾರಲ್ಲ ಆ ಥರ ಒಂದು ಚೆನ್ನಾಗಿದೆ ನೋಡೋಕ್ಕೆ. ಇವತ್ತು ಒಳಗಡೆ ಹೋಗಿ ದೇವರ ಒಂದು ದರ್ಶನವನ್ನು ಮಾಡಿ ಬಂದಿದ್ದೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಜಾಗ. ಬನ್ನಿ ಇವಾಗ ಮುಂದೆ ಹೋಗೋಣ ನಾವು ಜೋಗ ಜಲಪಾತದ ಬಳಿ. ಬೆಳಕಿನ ನಾಡು ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸುಸ್ವಾಗತ ಅಂತ ನಮ್ಮನ್ನ ಸ್ವಾಗತಿಸ್ತಾರೆ ಸ್ನೇಹಿತರೆ. ನೋಡಿ ನೋಡೋದ್ರ ಮೇಲೆ ಬೋರ್ಡ್ ಕಾಣಿಸ್ತಾ ಇತ್ತು, ಬನ್ನಿ ನೋಡೋಣ ಹೇಗಿದೆ ಅಂತ. ಒಳಗಡೆ ಜೋಗ ಜಲಪಾತ ನಾನು ಚಿಕ್ಕವನಾದಾಗ ನೋಡಿದ್ದೆ. ಅನಂತರ ಇವಲೇನೇ ಸಮಯ ಸಿಕ್ಕಿದ್ದು. ಇಲ್ಲಿ ಹರಿಯುವಂಥ ನೀರನ್ನು 4 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಅದು ಬಂದು ರಾಜ, ರಾಣಿ, ರೋರರ್ ಮತ್ತು ರಾಕೆಟ್. ಭಾರತ ದೇಶದಲ್ಲಿ 2ನೇ ಅತಿ ಎತ್ತರದ ಜಲಪಾತವೆಂದು ಪ್ರಖ್ಯಾತ ಪಡೆದಂಥ ಜಾಗ ಇದು.
ನೀವಿಲ್ಲಿ ವಾರದ ಕೊನೆಯಲ್ಲಿ ಬಂದ ಪಕ್ಷದಲ್ಲಿ ಇಲ್ಲಿ ಹೌಸ್ಫುಲ್ ಬೋರ್ಡ್ ಅಂತಲೇ ನೀವೇ ಹಾಕಬೇಕಾಗತ್ತೆ. ಆ ರೀತಿ ಜನ ಬಂದಿರ್ತಾರೆ. ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆಕರ್ಷಣೀಯವಾದ ಸ್ಥಳಗಳಲ್ಲಿ ಇದು ಒಂದು ಒಂದು ಹೆಸರುವಾಸಿ ಪಡೆದಿದೆ. ತುಂಬ ಚೆನ್ನಾಗಿದೆ ನೋಡಿ, ನಮ್ಮ ಹುಡುಗ ಖುಷಿಯಾಗಿದ್ದಾನೆ. ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯನ್ನು ಸಹ ಇಲ್ಲಿ ಅಳವಡಿಸಲಾಗಿದೆ. ನಾನು ಎಷ್ಟು ವರ್ಷಗಳಿಂದ ಇಲ್ಲಿ ಬರಬೇಕು ಅಂತಿದ್ದೆ ಸ್ನೇಹಿತರೆ, ಹಾಗಾಗಿ ಸ್ವಲ್ಪ ಸಮಯ ಮಾಡ್ಕೊಂಡು ಬಂದಿದ್ದೇನೆ. ಈ ಸತಿ ನಮ್ಮ ಮುಂದೆ ಕಾಣಿಸುವಂಥ ಎಲ್ಲ ದೃಶ್ಯ, ಈಶ್ವರು ನಿಮ್ಗೆ ತೋರಿಸುವಂಥ ಏನೇನು ದೃಶ್ಯ ಇದೆ, ಜೋಗ ಗುಂಡಿದು, ಅದು ನನಗೆ ಹಿಡಿಸಿದಂಥ ದೃಶ್ಯಗಳು ಸ್ನೇಹಿತರೆ. ಬನ್ನಿ ನೋಡೋಣ ಮುಂದೆ. ಇವಾಗ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ, ಎಲ್ಲೂ ದೂರ ಹೋಗ್ತಾ ಇಲ್ಲ, ಯೋಚನೆ ಮಾಡಿಬಿಡಿ. ಚುರುಮುರಿ ತಿಂದ ಎಲ್ಲೂ ಹೋಗ್ತಾ ಇಲ್ಲ, ಸೊ ಬನ್ನಿ ಚುರುಮುರಿ ತಿನ್ನೋಣ. ಇವಾಗ ಎಲ್ಲೇ ಹೋಗಲಿ ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ, ಚುರುಮುರಿ ತಿಂದಿಲ್ಲ ಅಂದರೆ ನಮಗೆ ಸ್ವಲ್ಪ ನೆಮ್ಮದಿನೇ ಇರಲ್ಲ ಅಂತೀನಿ. ಸೊ ಹಾಗಾಗಿ ಅಲ್ಲೊಂದು ಸ್ಟಾಪ್ ಕೊಡಲೇಬೇಕಾಗಿತ್ತು ಅಲ್ವಾ, ಕೊಡಲೇಬೇಕು, ಏನು ಮಾಡೋಣ. ನಿಮ್ಮೆಲ್ರಿಗೂ ಬೆಂಗಳೂರಿನಲ್ಲಿ ಎಲ್ಲಿ ಚೆನ್ನಾಗಿ ಚುರುಮುರಿ ಮಾಡ್ತಾರೆ ಅಂತ ನಂಗೆ ಗೊತ್ತಿದ್ದಲ್ಲಿ ಒಂದು ಕಮೆಂಟ್ ಹಾಕಿ ಕೆಳಗಡೆ, ನಾನು ತಿನ್ಕೊಂಡ್ಬರ್ತೀನಿ. ನಮ್ಗೆ ಅದು ತಿನ್ನೋಕೆ ಭಾರಿ ಇಷ್ಟ ಹೇಳಕ್ಕೆ ಹೋದರೆ. ಬನ್ನಿ ಇವಾಗ ಮುಂದೆ ನೋಡೋಣ. ಇವಾಗ ಇಲ್ಲಿ ನಮ್ಮ ಮುಂದೆ ಕಾಣಿಸ್ತಿರುವಂಥದ್ದು ಒಂದು ದೃಶ್ಯ ಏನಪ್ಪ ಅಂದರೆ ಚುರುಮುರಿದೆ, ಇನ್ನು ಯೋಚನೆ ಮಾಡಬೇಡಿ. ಇದು ಕೊನೆಯಲ್ಲಿ ನಾವು ಹೋಗೋಕ್ಕೂ ಮುಂಚೆ ಇಲ್ಲಿಂದ ಹೊನ್ನಾವರದ ಕಡೆ ತೆರಳೋಕ್ಕೂ ಮುಂಚೆ ತೆಗೆದಂಥ ಒಂದು ದೃಶ್ಯ ಸ್ನೇಹಿತರೆ. ಬನ್ನಿ ಇವಾಗ ನಾವು ಹೊನ್ನಾವರದ ಕಡೆ ಹೊರಟಿದ್ದೀವಿ. ಹೊನ್ನಾವರದಿಂದ ಮುರುಡೇಶ್ವರದ ಕಡೆ ಪ್ರಯಾಣ. ಇಲ್ಲಿ ನಮಗೆ ರಸ್ತೆಯಲ್ಲಿ ಖಂಡಿತವಾಗಲೂ ಏನೂ ಕಾಣಿಸ್ತಾ ಇಲ್ಲ, ಮಂಜು ಕವಿದ ವಾತಾವರಣ ಸ್ನೇಹಿತರೆ. ನೋಡಿ ನಿಮಗೆ ಕಾಣಿಸಿರ್ಬೇಕಲ್ಲ ಮುಂದೆ ಕಾಣಿಸೋ ದೃಶ್ಯ. ತುಂಬ ಕಷ್ಟ ಇತ್ತು ಇಲ್ಲಿ ವಾಹನ ಚಲಾಯಿಸೋದು. ಅದು ಅಲ್ಲದೆ ಇನ್ನೊಂದು ಏನು ಅಂದರೆ ಇಲ್ಲಿ ದೀಪ ಹಾಕ್ಕೊಂಡು ಓಡಿಸ್ಬೇಕಾಗತ್ತೆ ಗಾಡಿ ಈ ಒಂದು ಜಾಗದಲ್ಲಿ ಮಾತ್ರ. ನಾವು ಹೋಗಿದ್ದ ಜಾಗ ಎಲ್ಲ ಕಡೆಯೂ ಸ್ವಲ್ಪ ಹಿಂಗೆ ಇತ್ತು ಮಳೆಗಾಲದಲ್ಲಿ ಕಂಡು ಕಂಡು ಬರುವಂಥ ಒಂದು ದೃಶ್ಯ, ಸಹಜವಾದ ದೃಶ್ಯ ಇದು. ಇವಾಗ ಕರಾವಳಿ ಕಡೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಇಷ್ಟು ನೀವು ನೋಡಿದ್ದೇನಿದೆ ಕಂಡಂಥ ಎಲ್ಲ ವೀಲಾಗ್ಗಳು, ಇದು ಬಂದು ಅದು ಮಳೆನ ಇಲ್ಲಿ ಗಾಡಿಯನ್ನು ಓಡಿಸ್ಬೇಕಾದ್ರೇ ಒಂದು ಚಾಲೆಂಜ್ ಅಂತಾರಲ್ಲ ಆ ಥರ. ಗಾಡಿಗಳು ಅತಿ ಸಮೀಪದಲ್ಲಿ ಬರೋವರೆಗೂ ಅಷ್ಟು ಕಾಣ್ ಬರ್ತಾಯಿರಲಿಲ್ಲ. ಅದೊಂದು ಮಾತು ಏನಪ್ಪ ಅಂದರೆ ಈ ಒಂದು ಜಾಗ ನೋಡೋಕ್ಕೆ ನಿಮಗೇನು ಕಾಣಿಸ್ತಾ ಇದೆ, ಇದು ಸಾಗರ ಮತ್ತು ಹೊನ್ನಾವರಕ್ಕೆ ಹೋಗೋ ಒಂದು ರಸ್ತೆಯಲ್ಲಿ ಕಾಣಿಸುವಂಥ ಒಂದು ದೃಶ್ಯ. ಇಲ್ಲಿಂದ ಏನೋ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಒಂದು ಜಾಗ ನೀವು ಮಳೆಗಾಲದಲ್ಲಿ ಬಂದಲ್ಲಿ ನೀವು ಕಣ್ಮುಂದೆ ಕಾಣಿಸ್ತಾ ಇದ್ದೀರ, ಈ ಥರ ಒಂದು ದೃಶ್ಯವನ್ನು ನೋಡೋಕ್ಕೆ ಸಿಗತ್ತೆ. ಬನ್ನಿ ಅಂತಲ್ಲ ಅಂದರೆ ನಮಗೂ ಹೋಗಬೇಕಾದ್ರೆ ಒಂದು ಕಾಣಿಸ್ತಿದ್ದಂಥ ಒಂದು ದೃಶ್ಯ ಇದು. ಅಲ್ಲಿ ನೋಡಿ ನಮ್ಮ ಕಣ್ಮುಂದೆ ಏನು ಕಾಣಿಸ್ತಾ ಇಲ್ಲ ನೋಡಿ, ಫುಲ್ ಮಂಜೆ ಮಂಜು. ಏನು ಅಂದರೆ ಹೋಗುವಾಗ ಸ್ವಲ್ಪ ನಿಧಾನಕ್ಕೆ ಹೋಗಬೇಕಾಗತ್ತೆ, ಅದೊಂದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಚೆನ್ನಾಗಿದೆ ಜಾಗ. ನಾವು ಇವಾಗ ಕರಾವಳಿ ಕಡೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಮುಂದೆ ಮುರುಡೇಶ್ವರ, ಮರವಂತೆ, ಕೊಲ್ಲೂರು ಎಲ್ಲವನ್ನೂ ನೋಡೋ ಒಂದು ಬಯಕೆ ಇದೆ. ಅದು ನೋಡೋಣ ಎಷ್ಟು ಮಟ್ಟಿಗೆ ಅದು ನಡೆಯುತ್ತೆ ಅಂತ. ಯಾಕಂದರೆ ಎಲ್ಲ ಕಡೆ ನಾವು ಬಂದಿರೋದು ಮಳೆಗಾಲ, ಎಲ್ಲ ಕಡೆ ಕೆಲವು ಕಡೆ ಇವಾಗ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಅಂತಾರಲ್ಲ, ಅತಿ ಹೆಚ್ಚು ಮಳೆ ಬಂದಿರುವಂಥ ಕಾರಣದಲ್ಲಿ ಎಲ್ಲ ಪ್ರವಾಹ ಉಂಟಾಗಿದೆ ಕುಮಟದ ಬಳಿ ಅಂತ ಒಂದು ಮಾತು ಕೇಳ್ಪಟ್ವಿ. ಸೊ ಆ ಕಡೆ ನಾವು ಹೋಗೋಂಗಿಲ್ಲ ಈ ಸರಿ. ನಾವು ಅಲ್ಲಿಂದ ಮುಂದೆ ಯಾಣಕ್ಕೆ ಇದಕ್ಕೆಲ್ಲ ನೋಡಬೇಕು ಅಂತ ಒಂದು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ, ಅದು ಆಗೋದಿಲ್ಲ ಈ ಸತಿ. ಯಾಕೆಂದರೆ ಕುಮಟಾ ಅನ್ನೋ ಒಂದು ಜಾಗದ ಬಳಿ ಒಂದು ಪ್ರವಾಹ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಎಡಗಡೆ ಹೋಗುವಾಗ ಒಂದು ದೃಶ್ಯ ಕಾಣಿಸ್ತು, ಮಳೆ ಬರ್ತಾ ಇದೆ. ಅದೊಂದು ದೃಶ್ಯವನ್ನು ನೋಡೋಕ್ಕೆ ಚೆನ್ನಾಗಿದ್ದ ಕಾರಣದಿಂದ ಒಂದು ತೆಗೆದ್ವಿ, ಅದನ್ನು ಒಂದು ವೀಲಾಗ್ನಲ್ಲಿ ಹಾಕಿದ್ದೇವೆ ಸ್ನೇಹಿತರೆ. ನೋಡಿದ್ರಲ್ಲ ಎಂಥ ಮಳೆ ಸುರಿತಿತ್ತು ಅಂತ. ನನ್ನ ತಮ್ಮನಿಗೆ ಭಾರಿ ಇಷ್ಟ ಇಲ್ಲಿ ಬರಬೇಕು ಅಂದರೆ, ಅವನೇ ಕರ್ಕೊಂಬಂದಿದ್ದು ಇಲ್ಲಿ. ಅಪ್ಸರಕೊಂಡ ಬೀಚ್ ಅನ್ನೋದು ಸ್ವಲ್ಪ ಒಳಗಡೆ ಬರುತ್ತೆ, ಒಳಭಾಗದಲ್ಲಿ. ಅದು
ಹೊನ್ನಾವರ ಹತ್ತಿರದಲ್ಲಿ ಬರುತ್ತೆ ಸ್ನೇಹಿತರೆ. ಈ ಬೀಚು ತುಂಬ ಚೆನ್ನಾಗಿದೆ, ನಾನು ಸಮಯ ಮಾಡ್ಕೊಂಬಂದಿದ್ದು ನನಗೆ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ ಬೀಚ್ ಇದು. ಮಳೆಗಾಲ ಅಲ್ವಾ, ಸ್ವಲ್ಪ ನೋಡೋಕೆ ಹಿಂಗೆ ಕಾಣಿಸುತ್ತೆ. ಇಲ್ಲಿಂದ ನಾವು ಸೀದಾ ಹೊರಟಂಥ ಜಾಗ ಮುರುಡೇಶ್ವರ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಮುಂದೆ ಕಾಣಿಸ್ತಾ ಇರೋದೇ ಮುರುಡೇಶ್ವರ. ಮುರುಡೇಶ್ವರದ ಒಂದು ಪ್ರಸಿದ್ಧವಾದ ದೇವಸ್ಥಾನ ಏನಿದೆ, ಅದರದ ಗೋಪುರ ಇದು. ಬನ್ನಿ ನೋಡೋಣ ಒಳಗಡೆ ಹೋಗಿ ಏನಿದೆ ಅಂತ. ವಿಶ್ವದಲ್ಲೇ ಶಿವದೇವರ ಎರಡನೇ ಅತಿ ದೊಡ್ಡ ಪ್ರತಿಮೆ ಅದು ಸ್ನೇಹಿತರೆ, ನಮ್ಮ ಮುಂದೆ ಕಾಣಿಸ್ತಿತ್ತು. ಇವಾಗ ನಾವು ದೇವಸ್ಥಾನ ಒಳಗಡೆ ಹೋಗಿ ನೋಡ್ತೀವಿ ಹೇಗಿತ್ತು ಅಂತ. ಈ ದೇವಸ್ಥಾನ ಏನಿದೆ ಸ್ನೇಹಿತರೆ, ಇದು ನನಗೆ ಮನಸ್ಸಿಗೆ ತುಂಬ ಹತ್ತಿರವಾದಂಥ ದೇವಸ್ಥಾನ. ನಾವು ಹೋಗುವಂಥ ಎಲ್ಲ ಪ್ರವಾಸಗಳಲ್ಲೂ ಯಾವಾಗಲೂ ಒಂದು ಒಂದು ದೇವಸ್ಥಾನದ ಒಂದು ದರ್ಶನ ಅಂತ ಏನಿದೆ ಅದೊಂದು ಇಟ್ಕೊಳ್ಳೇಬೇಕಾಗತ್ತೆ ಹೋಗೋ ಜಾಗದಲ್ಲಿ. ಯಾಕೆಂದರೆ ಆ ಜಾಗಗಳೇನಿದೆ, ದೇವಸ್ಥಾನಗಳೇನಿದೆ, ದೇವಸ್ಥಾನಗಳು ನಮಗೆ ಒಂದು ಮನಸ್ಸಿಗೆ ತೃಪ್ತಿಯನ್ನು ಕೊಡುವಂಥ ಒಂದು ಜಾಗ. ಸೊ ಈ ಜಾಗವನ್ನು ಇಲ್ಲಿ ಬಂದ ಮೇಲೆ ನಾವು ನೋಡೋ ಅಂಥ ಒಂದು ಮಾತು ಇದ್ದೇ ಇತ್ತು. ಹೇಳೋಕ್ಕೆ ಹೋಯಿತು ಅಂದರೆ ಈ ಜಾಗ ನೋಡೋಕ್ಕೆ ಅಂತಲೇ ನಾವು ಮುರುಡೇಶ್ವರಕ್ಕೆ ಬಂದಿದ್ದು ಸ್ನೇಹಿತರೆ. ಒಳ್ಳೆಯ ದೇವಸ್ಥಾನ ಇದು. ಮುಂಚೆನೆ ಹೇಳಿದಂಗೆ ನನ್ನ ಮನಸ್ಸಿಗೆ ಒಂದು ಹತ್ತಿರವಾದಂಥ ಒಂದು ದೇವಸ್ಥಾನ. ಮುರುಡೇಶ್ವರ ದೇವಸ್ಥಾನವು ಭಟ್ಕಲ ತಾಲೂಕಿನಲ್ಲಿ ಬರುತ್ತೆ. ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ. ಸೋಮೇಶ್ವರ ಬೀಚ್ ಅಂತಾರಲ್ಲ, ಅದು ನೋಡೋಣ ಬನ್ನಿ. ಇವತ್ತು ಸೋಮೇಶ್ವರ ಬೀಚ್ ಏನಿದೆ ಅದು ಉಡುಪಿಲಿ ಬರುತ್ತೆ, ಉಡುಪಿ ತಾಲೂಕಿನಲ್ಲಿ ಶಂಸಿ. ಸೊ ಅದನ್ನು ಇವತ್ತು ನೋಡೋಣ ಅಂತ ಬಂದಿದ್ದೀವಿ ನಾವು. ಏನೇ ಹೇಳಿದ್ರೆ ಇವತ್ತು ಕರಾವಳಿ ಏನಿದೆ ಅದನ್ನು ನೋಡಬೇಕು ಅಂತಲೇ ಒಂದು ಮನಸ್ಸಿನಲ್ಲಿ ಕಡ್ಡಾಯವಾಗಿ ಆಸೆ ಇಟ್ಕೊಂಬಂದಿದ್ದೇವೆ. ಸೊ ಇದು ಏನಿದೆ, ಇಲ್ಲಿ ಎಡಗಡೆ ಕಾಣಿಸುವಂಥದ್ದು ಸೌಪರ್ಣಿಕ ನದಿ, ಎಡಗಡೆ ಕಾಣಿಸ್ತಿರುವಂಥದ್ದು. ಮಳೆ ಬರ್ತದೆ ಸ್ನೇಹಿತರೆ, ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗ್ತಾ ಇದೆ. ಬಲಗಡೆ ಕಾಣಿಸುವಂಥದ್ದು ಅರಬ್ಬಿ ಸಮುದ್ರ. ಇದು ಮರವಂತೆ ಸ್ನೇಹಿತರೆ, ಮರವಂತೆ ಅಂದರೆ ಎಡಗಡೆ ನದಿ, ಬಲಗಡೆ ಸಮುದ್ರ. ಎಷ್ಟು ಮಟ್ಟಿಗೆ ನಿಮಗೆ ಅದು ಕಾಣಿಸ್ತಿದೆ ಬಲಗಡೆ ಸಮುದ್ರ ಅನ್ನೋದು ನನಗೆ ಗೊತ್ತಿಲ್ಲ. ಚೆನ್ನಾಗಿದೆ ಸ್ನೇಹಿತರೆ, ಮರವಂತೆಗೆ ಒಂದ್ಸರಿ ನಾವು ಬರಲೇಬೇಕು, ತುಂಬ ಚೆನ್ನಾಗಿದೆ. ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಸಮುದ್ರವನ್ನು ನೋಡೋದು ಅದೇ ಒಂಥರ ಮೆಡಿಟೇಷನ್ ಥರ ಅಂತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲೇ ಏನೇ ಇದ್ದರೂ ಕೂಡ ಸಮುದ್ರ ಮಾಡುವಂಥ ಒಂದು ಶಬ್ದ ಏನಿದೆ ಅದು ಕೇಳೋಕ್ಕೆ ಒಂಥರ ಹಿತ ಕೊಡುತ್ತೆ ಮನಸ್ಸಿಗೆ. ಯಾವಾಗ ರಭಸ ಜಾಸ್ತಿ ಆಗುತ್ತೆ ನೀರಿಂದು ಅಂತ ಒಂದು ಹೇಳಲಿಕ್ಕಾಗಲ್ಲ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೊಂದು ಕರಾವಳಿಯ ಒಂದು ಪ್ರವಾಸ ಏನಿದೆ ಅದು ತುಂಬಾ ಚೆನ್ನಾಗಾಯ್ತು. ಇಲ್ಲಿವರೆಗೂ ನಮಗೆ ಎಲ್ಲ ರೀತಿಲೂ ಸ್ವಲ್ಪ ಇಲ್ಲಿ ಸಂತೋಷವನ್ನು ಉಂಟು ಮಾಡಿದೆ ಮನಸ್ಸಿಗೆ. ಸರಿ ಸ್ನೇಹಿತರೆ, ಇದೊಂದಿಗೆ ನಮ್ಮ ಕರಾವಳಿಯ ಒಂದು ಪ್ರವಾಸ ಏನಿದೆ ಅದು ಕೊನೆಗೊಂಡಿದೆ. ಇನ್ನು ಶ್ರೀ ಮತ್ತೆ ಬರುವಂಥ ಆಸೆ ಇದೆ ಸ್ನೇಹಿತರೆ. ನೋಡೋಣ ಮುಂದಿನ ಸತಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ನಮಸ್ಕಾರ, ನೋಡ್ತಾಯಿರಿ